ಕಾಂತಾರ ಅನ್ನುವ ಸಿನಿಮಾ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷದ ಬಗ್ಗೆ ಮಾತನಾಡುತ್ತದೆ. ಇದೇ ಕಾರಣಕ್ಕೆ ಒಂದು ಪ್ರಾದೇಶಿಕ ಸಬ್ಜೆಕ್ಟ್ ಆದರೂ ಕೂಡ ಯೂನಿವರ್ಸಲ್ ಆಗಿ ಇಡೀ ಪ್ರಪಂಚದಿಂದ ಅದು ಗಮನ ಸೆಳಿತಾ ಇದೆ ಅನ್ನುವಂಥದ್ದು. ನಾನು ಇಡೀ ಈ ಫಿಲ್ಮ್ ಶೂಟಿಂಗ್ 75% ಈ ಸಿನಿಮಾ ಶೂಟಿಂಗ್ ಆಗಿರುವಂಥದ್ದು ಕೆರಾಡಿ ಅನ್ನುವಂಥ ಗ್ರಾಮದಲ್ಲಿ. ಕೆರಾಡಿ ಅನ್ನುವಂಥದ್ದು ಬೈಂದೂರು ಭಾಗದ ಅತ್ಯಂತ ಒಂದು ಕುಗ್ರಾಮಗಳಲ್ಲಿ ಬರುತ್ತೆ. ಸೊ ಆ ಜಾಗ ಎಷ್ಟು ಪ್ರಾಕೃತಿಕವಾಗಿದೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು. ಹಂತ ಹಂತವಾಗಿ ಇರುವಂತಹ ಬೆಟ್ಟ ಗುಡ್ಡಗಳಿರಬಹುದು, ಮರಗಳಿರಬಹುದು, ಹಸಿರು ಇರಬಹುದು, ಈ ಕಾನನ ಇರಬಹುದು. ಸೊ ಈ ಪ್ರತಿಯೊಂದು ಕೂಡ ಈ ಸಿನಿಮಾಗೆ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡಿರೋದನ್ನು ನಾವು ನೋಡ್ತೇವೆ. ಒಂದು ಸಿನಿಮಾಗೆ ಸೆಟ್ ಹಾಕೋದು ಒಂದು ಭಾಗ, ಆದರೆ ಸಿನಿಮಾ ಶೂಟಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ವಿದೇಶಗಳಿಗೋ, ಸ್ವಿಟ್ಜರ್ಲ್ಯಾಂಡಿನ ಅಮೇರಿಕಾ ಇಂಥ ದೇಶಗಳಿಗೆ ಹೋಗೋದು, ಅಥವಾ ಹೈದರಾಬಾದ್ನ ರಾಮೋಜಿ ಸಿಟಿಗೆ ಹೋಗಿ ಶೂಟಿಂಗ್ ಮಾಡೋದು, ಅಥವಾ ಇನ್ನೆಲ್ಲಾದರೂ ಸೆಟ್ ಹಾಕೋದು, ಈ ಥರ ಅನೇಕ ಸಿನಿಮಾಗಳಲ್ಲಿ ನಾವು ನೋಡಿದ್ದೇವೆ. ಎಲ್ಲೋ ಹೋಗಿ ಶೂಟಿಂಗ್ ಮಾಡೋದು ಬೇರೆ, ಆದರೆ ಸಹಜತೆ ಬರುವ ದೃಷ್ಟಿಯಿಂದ ತನ್ನ ನೇಟಿವ್ ಪ್ಲೇಸ್ನಲ್ಲೇ ತನ್ನ ಅಂಗಳದಲ್ಲೇ ಶೂಟಿಂಗ್ ಮಾಡಿದ್ದು ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಮಾಡಿದಂಥ ಒಂದು ಮಹಾದೊಡ್ಡ ತಂತ್ರ, ಮತ್ತು ಅದು ಗೆಲುವಿಗೂ ಕೂಡ ಕಾರಣ ಆಗಿದೆ ಅನ್ನುವಂಥದ್ದು. ಈಗ ನಮಗಿದು ಕೇವಲ ಒಂದು ಹಸಿರು ಹಾಸಿನ ಹಾಗೆ ಕಾಣ್ತಾ ಇರ್ಬೋದು, ಆದರೆ ಇದನ್ನೊಂದು ಪುಣ್ಯ ಭೂಮಿ ಅಂತಲೇ ಹೇಳಬೇಕು. ಯಾಕಂದರೆ ಕಾಂತಾರ ಸಿನಿಮಾದ ಇಂಚಿಂಚು ಕೂಡ, ಅಂದರೆ 75%-80% ಭಾಗ ಇಲ್ಲೇ ಶೂಟಿಂಗ್ ಆಗಿದೆ ಅನ್ನೋದು ನಮಗೆ ಗಮನ ಸೆಳೆಯುತ್ತೆ. ಈಗ ಪಳೆಯುಳಿಕೆಗಳ ಥರ ಅಲ್ಲಲ್ಲಿ ಬಿದ್ದಿರುವಂತಹ ಕೆಲವೊಂದು ಸ್ವತ್ತುಗಳು ನಮ್ಮ ಕಣ್ಣಿಗೆ ಕಾಣುತ್ತೆ ಅನ್ನೋದು ಬಿಟ್ಟರೆ ಏನೂ ಕಾಣೋದಿಲ್ಲ. ಅಲ್ಲಿ ನಮಗೆ ದೂರದಲ್ಲೊಂದು ಆಲೆ ಮನೆಯ ದೃಶ್ಯಾವಳಿ ಕಂಡು ಬರ್ತಾ ಇದೆ. ಈಗಾಗಲೇ ನಾವು ಆ ಸಾಂಗನ್ನು ನೋಡಿದ್ದೇವೆ. ಅಲ್ಲಿ ಲೀಲಾ ಮತ್ತು ಶಿವ ಮುಖಾಮುಖಿ ಆಗುವಂಥ ಒಂದು ಸಂದರ್ಭ, ಬೆಲ್ಲವನ್ನು ಅರಿಯುವಂಥ ಆಲೆ ಮನೆ, ಅವರ ನಡುವೆ ಒಂದು ಸಿಹಿಯಾದ ಪ್ರೀತಿ ಅರಳುವ ಹೊತ್ತು, ಆ ಇಡೀ ಚಿತ್ರಣ ಶೂಟಿಂಗ್ ಆಗಿರುವಂಥದ್ದು ಅಲ್ಲಿ. ಅಲ್ಲಿ ಆಲೆ ಮನೆಯ ಒಂದು ಕುಲುಮೆ ನಮಗೆ ಕಾಣ್ತಾ ಇದೆ, ಹೊಗೆ ಹೋಗುವಂಥ ಕುಲುಮೆ ನಮಗೆ ಕಾಣ್ತಾ ಇದೆ. ಸೊ ಅಲ್ಲೇ ಅದು ಶೂಟಿಂಗ್ ಆಗಿತ್ತು ಅನ್ನುವಂಥದ್ದು. ಇದು ಮಾತ್ರ ಅಲ್ಲ, ಕೇವಲ ನಮಗೆ ಕಣ್ಣಳತೆಗೆ ಕಾಣುವಷ್ಟೇ ಜಾಗ ಇದು ಆಗಿರ್ಬೋದು, ಆದರೆ ಇಲ್ಲಿ ಮಹತ್ತರವಾದ ಕೆಲವೊಂದು ಸೀಕ್ವೆನ್ಸ್ಗಳು ಶೂಟಿಂಗ್ ಆಗಿದ್ದಾವೆ. ಈಗಾಗಲೇ ನಮ್ಮ ಜೊತೆಗೆ ಈ ಒಟ್ಟು ಚಿತ್ರದಲ್ಲಿ ದುಡಿದಂತಹ ಮಹೇಶ್ ನಮ್ಮ ಜೊತೆಗಿದ್ದಾರೆ. ನನಗಿಂತ ಅವರೇ ಚೆನ್ನಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಮಹೇಶ್ ಅವರೇ ಮುಂದೆ ನಮಗೆ ಹೇಳ್ತಾ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ಶೂಟಿಂಗ್ ಆಗಿತ್ತು ಅನ್ನುವಂಥದ್ದು. ಮಹೇಶ್ ಅವರೇ, ಈಗ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡಿದೆ ಇಲ್ಲಿ, ಬಟ್ ನೀವು ಹೇಳಿದರೆ ಚೆನ್ನಾಗಿರುತ್ತೆ. ಸೊ ಈ ಜಾಗ, ಈಗ ನಾವು ನಿಂತಿರುವ ಜಾಗದ ಸುತ್ತಮುತ್ತಲ ಚಿತ್ರಣವನ್ನು ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಅಂತ ಅಂದರೆ, ಇಲ್ಲಿ ಈ ಆಲೆ ಮನೆ, ನೀವೀಗ ಸಾಂಗಲ್ಲಿ ಫಸ್ಟ್ ಆಫ್ ಆಲ್ ಕಾಣಿಸೋದು ಸಾಂಗಲ್ಲಿ ಆಲೆ ಮನೆ, ಅದು ಗಾಣ ಉಂಟಲ್ಲಿ, ಅಲ್ಲಿಂದ ಸ್ಟಾರ್ಟ್ ಅದು. ಆಮೇಲೆ ಲೀಲಾ ಅವರ ಮನೆ ಅಲ್ಲೇ ಎದುರುಗಡೆ ಕಾಣೋದು, ಆಚೆ ಹಂಚೆಲ್ಲ ಕಾಣ್ತಾ ಉಂಟಲ್ಲ, ಅದು ಲೀಲಾ ಅವರ ಮನೆ. ಲೀಲಾ ಅಂದರೆ ನಮ್ಮ ಹೀರೋಯಿನಿ ಮನೆ. ಆ ಮನೆ ಅಂಗಳ ಅದು, ಅಲ್ಲೇ ಫೈಟ್ ಸೀನ್ ನಡೆದಿದೆ. ಯಾವುದು ಈ ನಮ್ಮ ಸರ್ವೆಗೆ ಬರ್ತಾರೆ ಕಿಶೋರ್ ಸರ್ ಅವರು, ಅದು ಫೈಟ್ ಸೀನ್ ಅಲ್ಲೇ ನಡೆದದ್ದು. ಮತ್ತು ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಸೀನ್ ಬರ್ತದೆ, ಲೀಲಾ ಅವರು ಒಂದು ಈಟಿಯನ್ನು ತಗೊಂಡು ಇಲ್ಲಿ ನಾವು ನಿಂತ ಸ್ಪಾಟಿಗೆ ಈಟಿಯನ್ನು ಎಸಿತಾರೆ ದನಿಯವರಿಗೆ. ಆ ಸೀನೆಲ್ಲ ಆದಂಥ ಪ್ಲೇಸ್ಗಳು, ಇದೀಗ ನಾವು ನಿಂತ ಪ್ಲೇಸು ಮತ್ತು ಅದು ಫೈಟ್ ಸೀನ್ ಆದಂಥ ಒಂದು ಜಾಗ. ಇಡೀ ಸಿನಿಮಾದಲ್ಲಿ ಇದಕ್ಕೆ ಬಹಳ ಮಹತ್ವ ಇದೆ ಅಂತ, ಈ ಜಾಗದಲ್ಲೇ ಮೇಜರ್ ಶೂಟಿಂಗ್ ಆಗಿದೆ ಅನ್ನುವಂಥದ್ದು. ಹೌದೌದು, ಇಲ್ಲಿ ಜಾಸ್ತಿ ಆಲ್ಮೋಸ್ಟ್ ಶೂಟಿಂಗ್ ನಡೆದ ಪ್ಲೇಸ್ಗಳಲ್ಲಿ ಇದು ಜಾಸ್ತಿ ಆದಂಥ ಪ್ಲೇಸ್ ಇದೀಗ. ಅಲ್ಲಿಂದ ಮತ್ತೆ ಒಂದು ಬೆಂಕಿಯನ್ನು ತೆಗೆದು, ವಿಲನ್ ಕಡೆಯಿಂದ ಬೆಂಕಿಯನ್ನು ತೆಗೆದು ಎಸಿತಾರೆ ಒಂದು ಹಟ್ಟಿಯ ಮೇಲೆ, ಅಲ್ಲಿಂದ ಸ್ಟಾರ್ಟ್ ಆಗೋ ಸೀನ್ ಕ್ಲೈಮ್ಯಾಕ್ಸಲ್ಲಿ, ಕ್ಲೈಮ್ಯಾಕ್ಸ್ ಫೈಟ್ ಸೀನ್ ಸ್ಟಾರ್ಟ್ ಆಗೋ ಸೀನ್ ಅದು, ಅಲ್ಲಿಂದ ನಡೆದಂಥ ಸ್ಪಾಟ್ಗಳಿದ್ದೀಗ ನಾವು ನೋಡ್ಬೇಕು. ಏನಂತಂದರೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಆ ಕ್ಲೈಮ್ಯಾಕ್ಸನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಏನಂತಂದರೆ ಆ ಕೊನೆಯ 20 ನಿಮಿಷ ಅದು ಸೆಲೆಬ್ರಿಟಿಗಳಿರ್ಬೋದು, ಸಾಮಾನ್ಯ ಪ್ರೇಕ್ಷಕ ಇರ್ಬೋದು, ಪ್ರತಿಯೊಬ್ಬರನ್ನು ಹಿಡಿದಿಟ್ಟಿರುವಂಥದ್ದು ಆ ಕೊನೆಯ 20 ನಿಮಿಷ. ಒಂದು ವೇಳೆ ರಾಷ್ಟ್ರ ಪ್ರಶಸ್ತಿ ಬಂತು ರಿಷಬ್ ಶೆಟ್ಟಿಗೆ ಅಂತಂದರೆ ಅದು ಆ ಕೊನೆಯ 20 ನಿಮಿಷಕ್ಕೆ. ಸೊ ಆ ಕೊನೆಯ 20 ನಿಮಿಷಕ್ಕೆ ಸಾಕ್ಷಿಯಾದ ಪ್ರತಿಯೊಂದು ಭೂಮಿ ಕೂಡ ಇಲ್ಲೇ ಇದೆ ಅನ್ನುವಂಥದ್ದು. ಅದು ದೈವದ ದರ್ಶನ ಇರ್ಬೋದು, ಅಥವಾ ಕೊನೆಯ ಆ ಕ್ಲೈಮ್ಯಾಕ್ಸ್ ಹೊತ್ತಲ್ಲಿ ಏನು ದನಿಯರು ಮತ್ತು ಲೋಕಲ್ಸ್ ಮುಖಾಮುಖಿ ಆಗುವಂಥ, ಅಂದರೆ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸ್ಟೆಪ್ ಸ್ಟೆಪ್ ಆಗಿದೆ, ಒಂದು ಎತ್ತರದಲ್ಲಿ ಆ ದನಿಯರು ನಿಲ್ಲುವಂಥ ಒಂದು ಸೀನ್ ಬರುತ್ತೆ. ನಾನು ಸೀನನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ಸಿನಿಮಾ ನೋಡಿದವರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದವರು ಹೋಗಿ ನೋಡಬೇಕು. ಸೊ ಈ ಎತ್ತರದ ಸೀನ್ನಲ್ಲಿ ಮತ್ತು ಆ ತಗ್ಗಿನ ಸೀನ್ನಲ್ಲಿ ಎರಡು ತಂಡಗಳು ಮುಖಾಮುಖಿಯಾಗಿ ಇಡೀ ಸಿನಿಮಾಗೆ ಒಂದು ಕ್ಲೈಮ್ಯಾಕ್ಸ್, ಅದ್ಭುತವಾದ ಕ್ಲೈಮ್ಯಾಕ್ಸನ್ನು ಕೊಡ್ತಾರೆ. ಆ ಕ್ಲೈಮ್ಯಾಕ್ಸ್ಗೆ ಆರಂಭ ಹಾಕಿರುವಂಥ ಜಾಗವೇ ಇದು. ನಾವೀಗ ಎಕ್ಸ್ಪ್ಲೇನ್ ಮಾಡ್ಬೋದು, ಈ ಜಾಗವನ್ನು ಎಕ್ಸ್ಪ್ಲೇನ್ ಮಾಡ್ಬೋದು, ಅದರ ತೀವ್ರತೆ ನಿಮಗೆ ಗೊತ್ತಾಗೋದಿಲ್ಲ. ಒಂದು ವೇಳೆ ಆ ಸಿನಿಮಾವನ್ನು ನೋಡಿದ್ದೇ ಆದರೆ ಅದರಲ್ಲಿ ಈ ಜಾಗವೇ ಅದು ಅನ್ನುವಷ್ಟು ಅಚ್ಚರಿ ಮೂಡಿಸುವಷ್ಟು ಆ ಜಾಗದ ಒಂದು ಚಿತ್ರಣ ಈಗ ಬದಲಾಗಿದೆ. ಈ ಒಂದು ನಾರ್ಮಲ್ ಆಗಿರುವಂಥ ಜಾಗದಲ್ಲಿ ಸಿನಿಮಾದ ಸಂಪೂರ್ಣ ಶೂಟಿಂಗ್ ಮಾಡುವಂಥ ಒಂದು ರಿಸ್ಕನ್ನು ಅವರು ತಗೊಂಡ್ರಲ್ಲ, ಅದಕ್ಕೆ ಗ್ರೇಟ್ ಅನ್ನುವಂಥದ್ದು. ಯಾಕಂದರೆ ಈ ಮಣ್ಣಿನ ಗುಣ, ಈ ಮಣ್ಣಿನ ವರ್ತನೆ, ಈ ಮಣ್ಣಿನ ಒಂದು ಏನು ಚಹರೆ ಪ್ರತಿಯೊಂದು ಗೊತ್ತಿದ್ದರೆ ಮಾತ್ರ ಆ ರೀತಿಯ ರಿಸ್ಕ್ ತಗೊಳ್ಳೋದಕ್ಕೆ ಸಾಧ್ಯ. ಇನ್ನು ಈ ಭಾಗದಲ್ಲಿ ಮೇಲ್ಭಾಗದಲ್ಲಿ ನಾವು ನೋಡಿದರೆ ಇಲ್ಲೂ ಸಾಕಷ್ಟು ಸೆಟ್ಗಳ ಬೇರೆ ಬೇರೆ ಭಾಗವನ್ನು, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬರುವಂತಹ ಸಂದರ್ಭ ಇರ್ಬೋದು, ಅಥವಾ ಅಂಗಡಿ ಮುಂಗಟ್ಟುಗಳಿರ್ಬೋದು,
ಹಾಲಿನ ಡೈರಿ ಇರ್ಬೋದು, ಹೀಗೆ ಪ್ರತಿಯೊಂದು ಕೂಡ ಈ ಬೇರೆ ಬೇರೆ ಹಂತ ಹಂತವಾಗಿ ಸ್ಟೆಪ್ ಸ್ಟೆಪ್ ಆಗಿ ನಮಗೆ ಜಾಗಗಳೆಲ್ಲ ಕಾಣ್ತಾ ಇದೆ. ಈ ಎಲ್ಲ ಜಾಗದಲ್ಲೂ ಅದನ್ನು ಹಾಕಿದ್ರು, ಆ ಸೆಟ್ಟನ್ನು ಹಾಕಿದ್ರು ಅನ್ನುವಂಥದ್ದು. ಸೊ ಸಿನಿಮಾದ ಇಡೀ ಸಿನಿಮಾದ ತಂಡ ಇಲ್ಲೇ ಬಹುತೇಕ ಭಾಗವನ್ನು ಕಳೆದಿತ್ತು ಅನ್ನುವಂಥದ್ದು. ಊರಿಗೆ ಊರೇ ಒಟ್ಟಾಗಿತ್ತು, ಒಂದು ಹಬ್ಬದ ವಾತಾವರಣ. ಇಲ್ಲಾಂದರೆ ಊರಿಗೆ ವರ್ಷದಲ್ಲಿ ಒಂದೋ ಎರಡೋ ದಿನ ಹಬ್ಬ ಇರುತ್ತೆ. ಸೊ ಇಲ್ಲಿ ದಿನವಿಡೀ ಹಬ್ಬದ ವಾತಾವರಣ ಇತ್ತು ಅನ್ನುವಂಥದ್ದು. ಮತ್ತು ಇಲ್ಲಿಗೆ ಬರೋದು ಕೂಡ ಅಷ್ಟೊಂದು ಸುಲಭ ಆಗಿರಲಿಲ್ಲ, ಬಹಳ ಒಂದು ಚಾಲೆಂಜಿಂಗ್ ಆಗಿತ್ತು ಅಂತ ಸಿನಿಮಾ ತಂಡದಲ್ಲಿರುವ ಪ್ರತಿಯೊಬ್ಬರು ಕೂಡ ಹೇಳಿಕೊಳ್ತಾರೆ. ಅಂದರೆ ಬಹಳ ಕಡಿದಾದ ರಸ್ತೆ, ಮಳೆ, ಈಗ ನಾವು ಬರುವಾಗಲೂ ಮಳೆಯ ವಾತಾವರಣ ಇತ್ತು, ಈಗ ಬಿಸಿಲು, ಇದೇ ರೀತಿಯ ವರ್ತನೆ, ಮಳೆ ಬಿಸಿಲಿನ ಆಟ. ಎರಡರಿಂದ ಮೂರು ಬಾರಿ ಸೆಟ್ ಅಂದರೆ ಈಗ ರಿಷಬ್ ಪ್ರತಿ ಹಂತದಲ್ಲೂ ಹೇಳೋದನ್ನು ನಾವು ಕೇಳಿದ್ದೇವೆ, ಏನಂದರೆ ನಮಗೆ ಎಣಿಸಿದ್ದಕ್ಕಿಂತ ದುಪ್ಪಟ್ಟು ಖರ್ಚಾಯಿತು ಅಂತ. ಖರ್ಚಾಗಿದ್ದು ಯಾವ ಕಾರಣಕ್ಕೆ ಅಂದರೆ ಈ ಬಾರಿ ಅಂದರೆ ಕಳೆದ ಆ ಒಂದು ಋತುವಿನಲ್ಲಿ ನಿರಂತರವಾದ ಮಳೆ ಬಂದ ಕಾರಣಕ್ಕೆ ಎರಡು ಮೂರು ಬಾರಿ ಸೆಟ್ಟನ್ನು ಬದಲಾಯಿಸಬೇಕಾಗಿ ಬರುತ್ತೆ. ಅಲ್ಲಿ ಹಣದ ಒಂದು ಹೊರೆ ಅವರಿಗೆ ಹೆಚ್ಚುವರಿಯಾಗಿ ಬೀಳುವಂಥದ್ದು. ಅದರ ಜೊತೆಗೆ ರಸ್ತೆ, ಏನು ನಾವು ಬರುವಾಗ ಕಡಿದಾದ ರಸ್ತೆಯಲ್ಲಿ ಬಂದೆವು, ಆ ರಸ್ತೆಗೆ ಜಲ್ಲಿ ಹಾಕು ಅಂದರೆ ಈ ಜನರೇಟರ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಇದನ್ನು ಹೊತ್ಕೊಂಡು ಬರೋದೇ ಒಂದು ಸಾಹಸ, ಗಾಡಿಯನ್ನು ತಳ್ಳಿಕೊಂಡು ಬರಬೇಕಾದಂಥ ಪರಿಸ್ಥಿತಿ, ಅಂಥ ಒಂದು ಹರಸಾಹಸವನ್ನು ಪಡಬೇಕಾಗಿ ಬಂದಿತ್ತು. ಸೊ ಅಲ್ಲಿ ರಸ್ತೆ ನಿರ್ಮಾಣ ಇರ್ಬೋದು, ಸೆಟ್ಟನ್ನು ಎರಡು ಮೂರು ಬಾರಿ ಬದಲು ಮಾಡಬೇಕಾಗಿ ಬಂದಂಥ ಸಂದರ್ಭ ಇರ್ಬೋದು, ಹೀಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸಿ ಈ ಒಂದು ಚಿತ್ರ ಮೂಡಿರುವಂಥದ್ದು. ಆ ಶ್ರಮ, ಆ ಒಂದು ಪರಿಶ್ರಮ, ದೈನಂದಿನ ಒಂದು ಏನು ಹೋರಾಟ ಆ ಸಿನಿಮಾದಲ್ಲಿ ಕಂಡು ಬರ್ತಾ ಇದೆ. ಆದ್ದರಿಂದಲೇ ಅಷ್ಟೊಂದು ಸಹಜವಾಗಿ ಸಿನಿಮಾ ಮೂಡಿ ಬಂದಿದೆ ಅನ್ನುವಂಥದ್ದು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.